ಒಂದು ಕತೆ ಹೇಳ್ತೀನಿ ನೋಡಿ. ಬಿಲ್ ಗೇಟ್ಸ್ ಎಲ್ಲ ಏರ್ಪೋರ್ಟ್ ಅಲ್ಲಿ ಇರುವಾಗ ಒಂದು ನ್ಯೂಸ್ ಪೇಪರ್ ಸೇಲ್ ಮಾಡ್ತಾನಲ್ಲ, ಆ ವೆಂಡರ್ ನೋಡ್ತಾ ಇರ್ತಾರೆ ನ್ಯೂಸ್ ಪೇಪರ್ ತಗೋಬೇಕಂತ. ಸರಿ, ಆ ವೆಂಡರ್ ಹತ್ರ ಹೋಗಿ ನ್ಯೂಸ್ ಪೇಪರ್ ತಗೊಳಕ್ಕೆ ಹೋಗುವಾಗ ಅವ್ರ ಹತ್ರ ಚೇಂಜ್ ಇರಲ್ಲ, ಅವ್ರ ಹತ್ರ ಚೇಂಜ್ ಇರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಅವನು ಏನ್ ಮಾಡ್ತಾನೆ, ಸರ್ ಚೇಂಜ್ ಎಲ್ಲ ಇಟ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಕೊಡಿ ಇರುವಾಗ ಅಂತ ಹೇಳಿದ್ರು. ಸರಿ, ಅವರು ಆಗ ಏರ್ಪೋರ್ಟ್ ಹತ್ಕೊಂಡು ಫ್ಲೈಟ್ ಹತ್ಕೊಂಡು ಬೇರೆ ಕೆಲಸ ಮುಗಿಸ್ಕೊಂಡು 3 ಮಂತ್ ಆದ್ಮೇಲೆ ತಿರ್ಗಾ ಬರ್ತಾರೆ ಅದೇ ಏರ್ಪೋರ್ಟ್. ಅದೇ ಏರ್ಪೋರ್ಟ್ ಗೆ ಬರುವಾಗ ತಿರ್ಗಾ ಅದೇ ತರ ನ್ಯೂಸ್ ಪೇಪರ್ ಅವನೇ ಸೇಮ್ ಅದೇ ತರ ಹೋಗಿ ಈ ತರ ನಂಗೆ ನ್ಯೂಸ್ ಪೇಪರ್ ಓದ್ಬೇಕು, ಅದೇ ತರ ಚೇಂಜ್ ಇಲ್ಲ. ಸರಿ ಸರ್, ತಿರ್ಗಾ ಪರವಾಗಿಲ್ಲ, ನೀವು ಚೇಂಜ್ ಇಟ್ಕೊಳ್ಳಿ ಸರ್, ಇದು ನ್ಯೂಸ್ ಪೇಪರ್ ಇಟ್ಕೊಳ್ಳಿ, ಇರುವಾಗ ಕೊಡಿ ಅಂದ್ರು ನ್ಯೂಸ್ ಪೇಪರ್ ಅವನು. ಅವಾಗ ಇವ್ರು ಹೇಳಿದ್ರು, ನಿಮ್ಗೆ ಪ್ರಾಫಿಟ್ ಬರಲ್ವಾ, ಏನೋ ಹೆಚ್ಚು ಕಮ್ಮಿ ಬರ್ತಾ ಇದೆ ನಿಮ್ಗೆ, ನೀವು ನಮ್ಗೆ ಎಲ್ಲ ಫ್ರೀ ಆಗಿ ಕೊಟ್ಬಿಟ್ರೆ ನಿಮ್ಗೆ ಹೆಂಗ್ ಬರುತ್ತೆ, ಇಲ್ಲ ಸರ್ ನೀವು ಇಟ್ಕೊಳ್ಳಿ ದುಡ್ಡು ಇರುವಾಗ ಕೊಡಿ ಪರವಾಗಿಲ್ಲ ಅಂದ್ರು. ಆಮೇಲೆ ಏನಾಯ್ತು, ಇವ್ರು ಬಂದು ಸಾವುಕಾರ ಆಗ್ಬಿಟ್ರು, ಒಂದು 5 ವರ್ಷದಲ್ಲಿ ಸಾವುಕಾರ ಆಗ್ಬಿಟ್ಟು ಮತ್ತೆ ಇವ್ರು ಬಂದು ಅವ್ನ ನೆನ್ಸ್ಕೊಂತಾರೆ, ನನಗೆ ನ್ಯೂಸ್ ಪೇಪರ್ ವೆಂಡರ್ ಹೆಲ್ಪ್ ಮಾಡಿದ್ನಲ್ಲ, ಸೊ ಅವ್ನ್ ಏನಾದ್ರು ಮಾಡ್ಬೇಕಂತ ಅವ್ನ ಒಂದು 3 ಮಂತ್ಸ್ 4 ಮಂತ್ಸ್ ಹುಡುಕಿ ಹುಡುಕಿ ಏನಾಯ್ತು, ಅವನು ಸಿಕ್ಬಿಟ್ಟ. ಸಿಕ್ಕಿದ ತಕ್ಷಣ ಅವ್ನ ಮುಂದೆ ಹೋಗ್ಬಿಟ್ಟು ನಾನು ಯಾರಂತ ಗೊತ್ತಂತ ನ್ಯೂಸ್ ಪೇಪರ್ ವೆಂಡರ್ ಹತ್ರ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಸರ್ ಗೊತ್ತು ಸರ್, ನೀವು ಟಿವಿಲೆಲ್ಲ ಬಂದಿದ್ದೀರಾ, ನೀವು ಇವಾಗ ದೊಡ್ಡ ಸಾವುಕಾರರು. ಸರಿ, ನೀನ್ ಏನ್ ನಮ್ಗೆ ಹೆಲ್ಪ್ ಮಾಡಿದ್ಯಾಲ ಅದು ಗೊತ್ತಾ? ಗೊತ್ತು ಸರ್, ನಾನು 2 ಸತಿ ನಿಮ್ಗೆ ನ್ಯೂಸ್ ಪೇಪರ್ ಕೊಟ್ಟಿದ್ದೀನಿ ಅಂತಾರೆ. ಅದಕ್ಕೆ ಇವ್ರು ಬಂದು, ಸರಿ ಇವಾಗ ನಾನು ಸಾವುಕಾರ ಅಂತ ಗೊತ್ತು ನಿಮ್ಗೆ, ನಿಮ್ಗೆ ಏನ್ ಬೇಕೋ ಲೈಫ್ ಅಲ್ಲಿ ಹೇಳೋ ನಾನು ಫುಲ್ಫಿಲ್ ಮಾಡ್ತೀನಿ, ಏನಾದ್ರೂ ಕೆಲವು ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಅದು ಸಾಧ್ಯ ಆಗಲ್ಲ ಸರ್ ಅಂತ ಹೇಳ್ತಾನೆ. ಯಾಕಾಗಲ್ಲ ಅಂತ ಕೇಳುವಾಗ ಅದಕ್ಕೆ ನ್ಯೂಸ್ ಪೇಪರ್ ಅವರು ಹೇಳ್ತಾರೆ, ಸರ್ ನಾನು ನಿಮ್ಗೆ ಹೆಲ್ಪ್ ಮಾಡುವಾಗ, ಅರ್ಥ ಮಾಡ್ಕೋಬೇಕು, ನಾನು ನಿಮ್ಗೆ ಹೆಲ್ಪ್ ಮಾಡುವಾಗ ಸಹಾಯ ಮಾಡುವಾಗ ನಾನು ಪುವರ್ ಆಗಿದ್ದೆ, ಸಾವುಕಾರ ಇಲ್ಲ ಪುವರ್ ಆಗಿದ್ದೆ, ಬಟ್ ನೀವು ಇವಾಗ ನನ್ಗೆ ಹೆಲ್ಪ್ ಸಹಾಯ ಮಾಡ್ತೀನಿ ಅಂತ ಇರುವಾಗ ನೀವು ಸಾವುಕಾರ ಆಗಿದ್ದೀರಾ, ಅದೇ ಹಿಂಗ್ ಮ್ಯಾಚ್ ಆಗತ್ತೆ ಅಂತ ಹೇಳ್ತಾನೆ. ಇದು ಏನ್ ಅರ್ಥ ಅಂದ್ರೆ, ನಾವು ಒಬ್ರಿಗೆ ಹೆಲ್ಪ್ ಮಾಡ್ಬೇಕಾದ್ರೆ ಸಾವುಕಾರ ಆದ್ಮೇಲೆ ಮಾಡ್ಬೇಕಂತ ಇಲ್ಲ, ಒಂದು 10 ರೂಪಾಯಿ ಇದ್ರೆ 2 ರೂಪಾಯಿ ಕೊಡ್ಬೇಕು, 1000 ರೂಪಾಯಿ ದುಡ್ಡು ದುಡಿದ್ಮೇಲೆ ಆಮೇಲೆ ಹೆಲ್ಪ್ ಮಾಡ್ಬೇಕಂದ್ರೆ ಅದು ಆಗಲ್ಲ. ಸೊ 10 ರೂಪಾಯಿ ಇದ್ರೆ 2 ರೂಪಾಯಿ ಕೊಡೋ ಮನ್ಸು ಬರ್ಬೇಕು, ಏನೋ ಒಂದು ಹೆಲ್ಪ್ ಮಾಡ್ಬೇಕು. ನೀವು ಯಾರೋ ರೋಡ್ ಅಲ್ಲಿ ಬಿದ್ದಿರ್ತಾರೆ, ನೀರು ನೀರು ಅಂತ ಇರ್ತಾರೆ, ನೀವು ಒಂದು ಬಿಂದಿಗೆ ಕೊಡೋ ಬದಲು ಒಂದು ವಾಟರ್ ಪ್ಯಾಕೆಟ್ ಮಾಡ್ಬೋದು, ಆ ಕೊಡೋ ಮನ್ಸು ಬರ್ಬೇಕು. ಅರ್ಥ ಆಯ್ತಲ್ಲ, ಇದಕ್ಕೆ ಈ ಕತೆ ಹೇಳ್ದೆ, ಒಂದೇ ಉದ್ದೇಶ ಓದಿದ್ರೇನೆ ವ್ಯಾಲ್ಯೂ, ಅರ್ಥ ಚೆನ್ನಾಗಿ ಓದ್ಬೇಕು ಸರಿನಾ. ಮತ್ತೆ ಇನ್ನೊಂದು ಮದರ್ ತೆರೇಸಾ ಅವ್ರದ್ದು ಒಂದು ಸ್ಟೋರಿ ಇದೆ. ಒಂದಿನ ಬಂದು ಅವ್ರ ಹತ್ರ ಒಬ್ರು ಮನುಷ್ಯ ಬಂದು ಹೋಗ್ಬಿಟ್ಟು, ಮೇಡಮ್ ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ ಹಿಂದೂ ಫ್ಯಾಮಿಲಿ, ಅವ್ರಿಗೆ 8 ಜನ ಮಕ್ಕಳು, ಅವ್ರಿಗೆ ಏನಾದ್ರು ಸಹಾಯ ಮಾಡಿ ಅಂತ. ಅವ್ರು ಇಮಿಡಿಯೇಟ್ ಆಗಿ ಮದರ್ ತೆರೇಸಾ ಅವ್ರು ಇಮಿಡಿಯೇಟ್ ಆಗಿ ಹೋಗಿ ಸಹಾಯ ಮಾಡಕ್ ಹೋಗ್ತಾರೆ. ಒಂದು ಅಕ್ಕಿ ಕೊಡ್ತಾರೆ, ಅಕ್ಕಿ ಬ್ಯಾಗ್ ಆ ಫ್ಯಾಮಿಲಿಗೆ. ಸೊ ಅವ್ರು ಏನ್ ಮಾಡ್ತಾರೆ, ಆ ಹಿಂದೂ ಫ್ಯಾಮಿಲಿ ಅವರು 2 ಭಾಗ ಡಿವೈಡ್ ಮಾಡ್ತಾರೆ. ಇವ್ರಿಗೆ ಆಶ್ಚರ್ಯ ಆಯ್ತು, ಏನಕ್ಕೆ 2 ಭಾಗ ಮಾಡ್ಬೇಕು, ಅವ್ರಿಗೆ ಒಂದು ಫ್ಯಾಮಿಲಿ ಇರೋದಲ್ಲ ಅಂತ. ಆಮೇಲೆ ಇವರು ಹಸು ಹೋಗ್ತಾ ಇದೆ, ಇವರು ಹಂಗ್ರಿ ಆಗಿದ್ದಾರೆ ಆ ಪೂವರ್ ಫ್ಯಾಮಿಲಿ, ಪಕ್ಕದಲ್ಲಿ ನೈಬರ್ ಮುಸ್ಲಿಂ ಫ್ಯಾಮಿಲಿ ಅವರು ಹಂಗರಾಗಿದ್ದಾರಂತ, ಅವ್ರಿಗೆ ಇವ್ರು ತಗೊಂಡು ಇವರಿಂದ ಅವ್ರು ಡಿವೈಡ್ ಮಾಡ್ತಾ ಇದ್ದಾರೆ, ಇವ್ರ ಭಾಗದಲ್ಲಿ ಅವ್ರು ಕೊಡ್ತಾ ಇದ್ದಾರೆ.
ಒಬ್ಬರಿಂದ ಇನ್ನೊಬ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾವು ಅಸೋಗ್ತಾ ಇರುವಾಗ, ನಾವು ಕಷ್ಟಕಾಲದಲ್ಲಿ ಇರುವಾಗನು ಒಬ್ರಿಗೆ ಹೆಲ್ಪ್ ಮಾಡಬೇಕು. ಜಾತಿ ಮತ ಇಲ್ದಿರೇನೆ, ಹ್ಯೂಮಿಲಿಟಿ, ಸರಿನಾ? ಸೊ ಎಲ್ಲರೂ ಒಟ್ಟಿಗೆ ಇರಬೇಕು, ಚೆನ್ನಾಗಿ ಓದಬೇಕು. ಬೆಳಗ್ಗೆ ನಮ್ಮ ಶಾಲೆಗೆ ಬಂದಿರ್ತಕ್ಕಂಥ ನಮ್ಮ ಪ್ರತಾಪ್ ಸರ್ ಅವರು ಮಕ್ಕಳಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡಿರ್ತಾರೆ. ನಿಜವಾಗ್ಲೂ ಅವ್ರು ಹೇಳ್ತಕ್ಕಂಥ ಒಂದೊಂದು ಮಾತನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ನಿಜವಾಗ್ಲೂ ಇನ್ನೂ ಹೆಚ್ಚಾಗಿ ನಾವು ಮುಂದೆ ಹೋಗ್ಬೋದು. ಬರೀ ಸಾಹುಕಾರತನ ಅನ್ನೋದಲ್ಲ, ಪ್ರತಿಯೊಂದು ವಿಷಯದಲ್ಲೂ ವಿದ್ಯೆ ಇದ್ರೆ ನಮ್ಮ ಸಾಹುಕಾರತನ ಇದ್ದಂಗೆ ಲೆಕ್ಕ. ತಾವು ಹೇಳಂಗೆ ನಮ್ಮ ಹತ್ರ 1 ರೂಪಾಯಿ ಇದೆ, ಅದನ್ನು 1 ರೂಪಾಯಿನೂ ದಾನ ಮಾಡೋದು ಬೇಡ. ಆದರೆ ನಮ್ಮ ಪಕ್ಕದಲ್ಲಿ ಯಾರು ಹೊಟ್ಟೆ ಹಸ್ಕೊಂಡಿದ್ರೆ ಒಂದು 10 ಪೈಸೆ ಅವ್ರಿಗೆ ನೀವು ತಿನ್ನೋ ಉಳಿದಲ್ಲಿ ಒಂದು ತೂಕ ಊಟ ಕೊಡ್ಬೋದಲ್ವಾ? ಹೊಟ್ಟೆ ಹಸ್ಕೊಂಡಿದ್ರೆ ನಿಮ್ಮ ಪಕ್ಕದಲ್ಲಿ ಬೇರೆ ಹಸುವೆ ಇದ್ರೆ ಅವ್ರಿಗೆ ಒಂದು ತೂಕ ಊಟ ಕೊಟ್ಟರೆ ಅವ್ರು ಒಂದು ತೂಕ ತಿಂದರೆ ಅವ್ರು ಸ್ವಲ್ಪ ಇದಾಗುತ್ತಲ್ವಮ್ಮ? ಅದು ಹಂಚ್ಕೊಳ್ತಿನ್ನುವಂತ ಭಾವನೆ ನಮ್ಮಲ್ಲಿ ಬೆಳಿಬೇಕು. ಜೊತೆಗೆ ವಿದ್ಯೆ ಬುದ್ಧಿಯಲ್ಲಿ ಸ್ವಕಲಿಕೆ ಅಂದ್ರೆ ಗೊತ್ತಲ್ಲ, ಸ್ವಕಲಿಕೆ ಅಂದ್ರೆ ಸ್ವಂತವಾಗಿ ನಾವಾಗಿ ನಾವು ಕಲ್ಪನೆ ಅಂತ ಒಂದು ಕೆಪಾಸಿಟಿ ಅಥವಾ ಧೈರ್ಯವನ್ನು ನಾವು ತಂದ್ಕೊಳ್ಬೇಕು, ನಮ್ಮ ಬುದ್ಧಿಯನ್ನು ನಾವು ಗುರುತಿಸ್ಕೊಳ್ಬೇಕು ಅಂತಕ್ಕಂತ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ಪ್ರತಾಪ್ ಸರ್ ಅವರು ನಮ್ಮ ಮಕ್ಕಳಿಗೆ ನೀಡಿದ್ದಾರೆ. ಮತ್ತೆ ನನಗೂ ಸಹ ಒಂದು ಮಾರ್ಗದರ್ಶನ ಸಿಗ್ದಂಗೆ ಆಯ್ತು ನಮ್ಮ ಸ್ನೇಹಿತರಿಂದ. ಈ ಒಂದು ಬಡ ಮಕ್ಕಳಿಗೆ ಸಹಾಯ ಮಾಡುವಂತ ಒಂದು ಗುಣ ಕೊಟ್ಟಿದ್ದಂತ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಆಶೀರ್ವಾದ ಶಕ್ತಿ ಮತ್ತೆ ಇನ್ನೂ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟು ಭಗವಂತ ಅವರನ್ನು ಹೆಚ್ಚಾಗಿ ಕಾಪಾಡಲಿ, ಇನ್ನೂ ಆಶೀರ್ವದಿಸಲಿ ಅಂತ ನಮ್ಮ ಶಾಲೆಯ ಮಕ್ಕಳ ಎಲ್ಲ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ನನ್ನ ಶಿಕ್ಷಣ ಇಲಾಖೆಯ ಪರವಾಗಿ ನಾನು ಅವರಿಗೆ ತುಂಬಿರುವುದರ ಧನ್ಯವಾದಗಳನ್ನು ಅರ್ಪಿಸಲಾಗಿರ್ತಾನೆ. ಡ್ರಾಯಿಂಗ್ ತುಂಬಾ ಇಷ್ಟ ಅಲ್ಲ ನಿಮ್ಗೆ? ಸೊ ಈಗ ಒಂದು ಡ್ರಾಯಿಂಗ್ ಮಾಡ್ತೀನಿ ನೋಡಿ. ಎಷ್ಟೋ ಜನಕ್ಕೆ ಓದಿಸ್ತಾ ಇದ್ದಾರೆ. ಸೊ ಇವ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ಬೇಕು ಆಯ್ತಾ? Thank you.
ಧನ್ಯವಾದ ಈ ಚಿಕ್ಕ ಗಿಫ್ಟ್ ತಗೊಂಡಿದ್ದಕ್ಕೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಟು ಆಲ್ ಆ್ಯಂಡ್ ಥ್ಯಾಂಕ್ಸ್ ಟು ಸಾರ್ಗೂ ಮತ್ತು ಈ ಸಾರ್ಗೂ ತುಂಬ ಥ್ಯಾಂಕ್ಸ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ಸ್ ಟು ಆಲ್. ಶಿಕ್ಷಕರಿಂದ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ಸರ್ ಅಂತ ಹೇಳಿ.